ನಮಸ್ತೆ ಗೆಳೆಯರೆ. ನೋಡಿ, ಕಬ್ಬನ್ನ ನಾವು ಹಳ್ಳಿಲಿ ಹುಟ್ಟಿದ್ದು, ಕಬ್ಬಿನ ನಾವು ಇದೇ ರೀತಿ ತಿಂತಾ ಇದ್ವಿ. ಕಬ್ಬಿನ ತಿನ್ನುವ ಶೈಲಿ ಇದೆಯಲ್ಲ, ಇದನ್ನ ಚೋಷ್ಯ ಅಂತಾರೆ. ಇದನ್ನ ಭಕ್ಷ್ಯ, ಭೋಜ್ಯ, ಚೋಷ್ಯ, ಲೇಹ್ಯ ಅಂತ ನಾಲ್ಕು ವಿಧವಾದ ಆಹಾರ ಸೇವಿಸ್ತೀವಿ. ಅದನ್ನೇ ಕೃಷ್ಣ ಗೀತೆಯಲ್ಲಿ ಪಚಾಮ್ಯನ್ನಂ ಚತುರ್ವಿಧಂ ಅಂತ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ, ಅಂದ್ರೆ ಪ್ರಾಣಿಗಳ ದೇಹದಲ್ಲಿ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ ಅಂತ. ಯಾರು ಪ್ರತಿನಿತ್ಯ ಚೋಷ್ಯ ಅಂದ್ರೆ ಹೀರುವಂತಹ ಕಬ್ಬನ್ನ ಒಂದು ಸಲ ತಿಂತಾರೋ ಅವರಿಗೆ ಜೀವನದಲ್ಲಿ ಅನಾರೋಗ್ಯ ಬರಲ್ಲ ಅಂತ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ನಾವು ಇದನ್ನ ಕತ್ತರಿ ತಗೊಂಡು ಕಟ್ ಮಾಡಿ ಬಾಯಲ್ ಹಾಕೊಳ್ಳೋದು ಹೊಟ್ಟೋಗಿದೆ ಕಾಲ. ಇವಾಗ ಅಮ್ಮ ಕಟ್ ಮಾಡಿಕೊಡ್ತಿದ್ರು, ಬಾಯಲ್ ಹಾಕೊಂಡಾಗ ಜಗದು ಹಾಕ್ತಿದ್ವಿ. ಇನ್ನು ಇವಾಗ ಕಬ್ಬಿನ ಜ್ಯೂಸ್ಗೆ ಹಾಕ್ಬಿಟ್ಟು ಮಿಷಿನ್ಗೆ ಹಾಕ್ಬಿಟ್ಟು ಕುಡಿದು ಬಿಡ್ತೀವಿ. ಅದು ಕುಡಿಯುವುದದು ಭೋಜ್ಯ, ಕುಡಿಯುವುದನ್ನ ಭೋಜ್ಯ ಅಂತಾರೆ. ಭಕ್ಷ್ಯ ಅಂದ್ರೆ ತಿನ್ನುವುದು, ಚೋಷ್ಯ ಅಂದ್ರೆ ಹೀರುವುದು ಅಂತ ಹೀರ್ಬೇಕು, ಲೇಹ್ಯ ಅಂದ್ರೆ ನೆಕ್ಕುವುದು. ಈ ನಾಲ್ಕು ವಿಧವಾದ ಆಹಾರದ ಶೈಲಿಯನ್ನ ನಾವು ಪ್ರತಿನಿತ್ಯ ನಾವು ಸ್ವೀಕರಿಸಿದ್ರೆ ನಾವು ಯಾವ ವೈದ್ಯರ ಹತ್ರ ಹೋಗೋ ಪರಿಸ್ಥಿತಿ ಇರೋದಿಲ್ಲ. ಮತ್ತೆ ಕಬ್ಬನ್ನ ತಿನ್ನೋದ್ರಿಂದ ಶುಗರ್ ಬರುತ್ತೆ ಅನ್ನೋದು ಸುಳ್ಳು. ಶುಗರ್ ಅಲ್ಲಿ ಅನೇಕ ಕೆಮಿಕಲ್ಸ್ ಇರುತ್ತೆ, ಅದರಿಂದ ಬರಬಹುದು. ಅಥವಾ ಶುಗರ್ ಬರೋದಕ್ಕೆ ಕಹಿ ತಿಂದ್ರು ಬರುತ್ತೆ, ಸಿಹಿ ತಿಂದ್ರು ಬರುತ್ತೆ, ಯಾಕೆಂದ್ರೆ ಪ್ಯಾನ್ಕ್ರಿಯಾಸ್ ಹಾಳಾಗುತ್ತೆ. ಹಾಗಾಗಿ ಕಬ್ಬನ್ನ ದ್ವೇಷಿಸಬೇಡಿ. ಕಬ್ಬನ್ನ ನೀವು ಒಂದ್ಸಲ ತಿಂದು ತೋರಿಸ್ಬಿಡ್ತೀನಿ ನಿಮಗೆ, ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಇಷ್ಟು ಮಾಡ್ಕೊಂಡ್ರೆ ಸಾಕು, ಈಸಿ. ಇದಾದ್ಮೇಲೆ ಈ ಗಣ್ಣು ಬರುತ್ತಲ್ಲ, ಇವಾಗ ತುಂಬಾ ಕಷ್ಟ ಆಗತ್ತೆ. ನೋಡಿ ಹೀರ್ತಾ ಇದ್ರೆ ಏನು ಮಜಾ. ಆಹಾ, ನೀ ಎಷ್ಟು ಕಬ್ಬು ಯೂಸ್ ಕುಡಿದ್ರು ಈ ಮಜಾ ಸಿಗಲ್ಲ. ಅದು ಈ ಮಣ್ಣಿನ ಕಬ್ಬು ಚಾಮರಾಜನಗರದ್ದು. ಯಾಕೆ ಶ್ರೇಷ್ಠ ಅಂದ್ರೆ ಕಪ್ಪು ಭೂಮಿ ಇದು. ಕಪ್ಪು ಭೂಮಿಯ ಕಬ್ಬು ಹೀರಿದ್ರೆ ಅದು ಮಹಾ ಸುಖ. ಅದು ಪ್ರತಿನಿತ್ಯ ಟ್ರೈ ಮಾಡಿ. ಧನ್ಯವಾದ. ಅಹೋರಾತ್ರ.